ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ 15-20 ಕಿಚನ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಕಿಚನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಒಳ್ಳೆ ಕ್ಲೀನಿಂಗ್ ಮೋಟಿವೇಶ್ನಲ್ ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ನಮ್ಮ ಚಾನಲ್ನಲ್ಲಿ ಹೋಮ್ ಕ್ಲೀನಿಂಗ್, ಆರ್ಗನೈಸೇಷನ್, ಹೋಮ್ ಮೇಕಿಂಗ್ಗೆ ಸಂಬಂಧಪಟ್ಟಿರುವಂಥ ಡಿಫ್ರೆಂಟ್ ಕಂಟೆಂಟ್ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೇನಾದರೂ ಈ ಕಂಟೆಂಟ್ ರಿಲೇಟೆಡ್ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ಸಿದ್ರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲೊಂದು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಅಡುಗೆ ಮನೆನ ಕ್ಲೀನ್ ಮಾಡ್ತೀವಿ ಅನ್ನೋದಾದರೆ ಆದಷ್ಟು ಫಸ್ಟಿಗೆ ಕೌಂಟರ್ ಟಾಪ್ನ ಖಾಲಿ ಇಟ್ಕೊಳ್ಬೇಕಾಗುತ್ತೆ. ನಾವು ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿರುವಂಥ ವಸ್ತುಗಳನ್ನ ಕೌಂಟರ್ ಮೇಲೆ ಇಟ್ಟು ಆ ಒಂದು ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡ್ತಿರ್ತೀವಲ್ವ. ಸೊ ಅದಕ್ಕೋಸ್ಕರ ಆದಷ್ಟು ಕಿಚನ್ ಕಟ್ಟೆ ಏನಿರುತ್ತೆ ಅದನ್ನು ಫಸ್ಟ್ಗೆ ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಬೇರೆ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಮಗೆ ಸಿಂಕ್ ಅನ್ನೋದು ಖಾಲಿಯಾಗಿ ಇಟ್ಕೊಂಡ್ರೆ ಬೆಟರು. ಸೊ ಆದಷ್ಟು ಕೌಂಟರ್ನ ಕ್ಲೀನ್ ಮಾಡಿದ ಆದಮೇಲೆ ಕಿಚನ್ ಸಿಂಕಲ್ಲಿರುವಂಥ ವೆಸಲ್ಸ್ನೆಲ್ಲ ಕೂಡ ಕ್ಲೀನ್ ಮಾಡಿ ಕಿಚನ್ ಸಿಂಕ್ನ ಕೂಡ ನೀಟಾಗಿ ಇಟ್ಕೊಂಡಿದ್ದೀವಿ ಅನ್ನೋದಾದರೆ, ನಾವು ಕಿಚನ್ ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಲೈನರ್ಸ್ ಇರ್ಬೋದು, ಕೆಲವೊಂದು ವೆಸಲ್ಸ್ನ ನೀಟಾಗಿ ಸಿಂಕಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಎಲ್ಲ ಗಜಿಬಿಜಿ ಮಾಡ್ಕೊಳ್ದಿರ, ಒನ್ ಬೈ ಒನ್ ಮಾಡ್ಕೊಳ್ಳೋದಾದರೆ ನಮಗೂ ಕೂಡ ಸ್ಟ್ರೆಸ್ ಆಗ್ದಿರ, ತುಂಬ ನೀಟಾಗಿ ಎಲ್ಲದನ್ನು ಕೂಡ ಸೈಮಲ್ಟೇನಿಯಸ್ಸಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಇನ್ನು ಸ್ಟವ್ ಇರ್ಬೋದು, ಚಿಮ್ನಿ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಿರುವಂಥ ಕ್ಲೀನಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ, ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಒಂದು ಬುಕ್ಕು ಪೆನ್ನ ಪಕ್ಕದಲ್ಲೇ ಇಟ್ಕೊಂಡಿರಿ. ಗ್ರಾಸರೀಸ್ ಎಲ್ಲ ಕೂಡ ನಾವು ಕ್ಲೀನ್ ಮಾಡಬೇಕಾದ್ರೆ, ಐ ಮೀನ್ ಗ್ರಾಸರಿ ಹಾಕುವಂಥ ಕಂಟೈನರ್ಸ್ನ ಕ್ಲೀನ್ ಮಾಡಬೇಕಾದ್ರೆ ಯಾವುದಾದ್ರೂ ಖಾಲಿಯಾಗಿದೆ ಅಂದಿದ ಕೂಡಲೇ ಇಮ್ಮಿಡಿಯೇಟಾಗಿ ಬರ್ಕೊಳ್ಬೋದು. ನೆಕ್ಸ್ಟು ನನಗೆ ಕಂಟಿನ್ಯೂಸ್ ಆಗಿ ಬರುವಂಥ ಕ್ವಶನ್ನು ಈ ಒಂದು ಆಟ್ ಪಾಟ್ ಸ್ಟ್ಯಾಂಡ್ ಬಗ್ಗೆ. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಮೆಝಾನಲ್ಲಿ ಬೈ ಮಾಡಿರೋದು, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇನ್ನು ನಾನು ಆಟ್ ಪಾಟ್ ಸ್ಟ್ಯಾಂಡ್ನ ತೋರಿಸ್ತಾ ಇದ್ದಂಗೆ ಆಯಿಲ್ ಕಂಟೈನರ್ ಕೂಡ ಪಕ್ಕದಲ್ಲಿ ಕಾಣಿಸ್ತಿತ್ತು, ಆಯಿಲ್ ಖಾಲಿಯಾಗಿದ್ದರಿಂದ ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ರೀತಿ ಒಂದು ಪೆನ್ನು ಬುಕ್ನ ನೀವು ಕಿಚನಲ್ಲಿ ಇಟ್ಕೊಳ್ಳೋದಾದರೆ ತುಂಬಾ ಬೆಟರ್. ಯಾವುದಾದ್ರೂ ಒಂದು ದಿನಸಿ ವಸ್ತು ಖಾಲಿಯಾಗಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ನೋಟ್ ಡೌನ್ ಮಾಡ್ಕೊಳ್ಬೋದು. ಈಗ ನಾನು ಕಿಚನ್ ಸಿಂಕಲ್ಲಿರುವಂಥ ವೆಸಲ್ಸ್ನೆಲ್ಲ ಕೂಡ ನೀಟಾಗಿ ವಾಶ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ವಿಮ್ ಲಿಕ್ವಿಡ್ನ ನಾವು ಅಲ್ಲಲ್ಲಿ ಹಾಕಿ ರಬ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಜಿಡ್ಡೆಲ್ಲ ಜಾಸ್ತಿ ಇದ್ದಾಗ. ಅದಕ್ಕೋಸ್ಕರ ನಾನು ಸ್ವಲ್ಪ ಲಿಕ್ವಿಡ್ನ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಚಾರ್ಜರು ಯೂಟ್ಯೂಬರ್ಸ್ ಎಲ್ಲರೂ ಕೂಡ ರಿಲೇಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಡನ್ನಾಗಿ ಚಾರ್ಜಿಂಗ್ ಅನ್ನೋದು ಕ್ಲೋಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಈ ರೀತಿ ಕಿಚನ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಮಾಡಬೇಕಾದ್ರೆ ಕಿಚನಲ್ಲೇ ಚಾರ್ಜರ್ನ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಕ್ಲೀನಿಂಗ್ ಅಂತ ಬಂದಿದ್ದ ಕೂಡಲೇ ಕ್ಲೀನಿಂಗ್ ಲಿಕ್ವಿಡ್ ಮೇನ್ ರೋಲ್ನ ಪ್ಲೇ ಮಾಡುತ್ತೆ ಅಲ್ವಾ. ಸೊ ಆಲ್ಮೋಸ್ಟ್ ನಾನು ಎಲ್ಲ ರೀತಿಯ ಕ್ಲೀನಿಂಗ್ ಲಿಕ್ವಿಡ್ಸ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಲೂ ಕೂಡ ಒಂದು DIY ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾನು ನಿಂಬೆಹಣ್ಣು ಸಿಪ್ಪೆಗಳೆಲ್ಲ ಏನಿರುತ್ತೆ ಅದನ್ನು ಒಂದು ಲೀಟರ್ ಆಫ್ ವಾಟರಲ್ಲಿ ಹಾಕಿ ಕುದಿಸೋಕ್ಕೆ ಇಟ್ಟಿದ್ದೀನಿ. ಈಗ ನಾನು ಕಿಚನ್ ಕ್ಲೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನನ್ನ ಹತ್ರ ಸ್ವಲ್ಪ ಲಿಕ್ವಿಡ್ ಅನ್ನೋದು ಇದೆ, ಅದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ. ಫಸ್ಟಿಗೆ ಕ್ಯಾಬಿನೆಟ್ ವೈಸ್ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದು ಕ್ಯಾಬಿನೆಟ್ಟಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಕೂಡ ಕೌಂಟರ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ಬಾಕ್ಸಸ್ ಅನ್ನೋದು ಇದೆ. ಈ ಕಂಟೈನರ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದ್ದರಿಂದ ಉಳಿದಿರುವಂಥದ್ದನ್ನೆಲ್ಲ ಒಂದೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಿಚನ್ ಎನಿ ಟೈಮ್ ನೀಟಾಗಿರಬೇಕು ಅನ್ನೋದಾದರೆ ಕಂಟೈನರಲ್ಲಿ ಏನಾದರೂ ವಸ್ತುಗಳು ಖಾಲಿಯಾಗಿದೆ ಅನ್ನೋದಾದರೆ ಅದನ್ನು ಇಮ್ಮಿಡಿಯೇಟಾಗಿ ವಾಶ್ ಮಾಡೋಕ್ಕೆ ಹಾಕ್ಬಿಡಿ. ಡೈರೆಕ್ಟಾಗಿ ಅದರಲ್ಲಿ ಫಿಲ್ ಮಾಡ್ತೀರಾ, ಒಂದ್ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಪೂರ್ತಿ ಒಣಗಿದ್ದಾದಮೇಲೆ ಮತ್ತೆ ನಾವು ಅದರಲ್ಲಿ ಗ್ರಾಸರೀಸ್ನ ತುಂಬಿಸಿಟ್ಕೊಳ್ಳೋದ್ರಿಂದ ಬಾಕ್ಸು ಕೂಡ ಕ್ಲೀನಾಗಿರುತ್ತೆ. ಅಷ್ಟೇ ಅಲ್ಲದೆ ನಾವು ಕಂಟೈನರ್ನ ಪ್ರತಿ ಸರಿ ಕೂಡ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಹಾಕಿರುವಂಥ ಗ್ರಾಸರೀಸಲ್ಲಿ ಏನಾದರೂ ಹುಳ ಆಗಿದರೆ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಆಗದಿರೋ ಕೂಡ ಇರುತ್ತೆ. ನಾನು ಆಗಲೇ ವಿಮ್ ಲಿಕ್ವಿಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಅದೇ ಒಂದು ಲಿಕ್ವಿಡಿಂದನೇ ಈಗ ಎಲ್ಲ ವೆಸಲ್ಸ್ನ ಕ್ಲೀನ್ ಮಾಡಿಕೊಂಡು ಡ್ರೈಯಿಂಗ್ ಮ್ಯಾಟ್ ಮೇಲೆ ಬೋರ್ಲ್ ಹಾಕಿದ್ದೀನಿ. ಇಮ್ಮಿಡಿಯೇಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಕೂಡ ಒರೆಸಿಡೋದ್ರಿಂದ ಬೇಗ ಒಣಗುತ್ತೆ. ಇನ್ನು ವಿಂಟರ್ ಸೀಸನಲ್ಲಿ, ರೈನಿ ಸೀಸನಲ್ಲೆಲ್ಲ ಎಲ್ಲ ಟೈಮಲ್ಲೂ ಕೂಡ ಬಿಸಿಲಿರಲ್ಲ ಅಲ್ವಾ. ಸೊ ಆದಷ್ಟು ತೊಳೆದಿದ್ದ ಕೂಡಲೇ ಇಮ್ಮಿಡಿಯೇಟಾಗಿ ಒಂದು ಬಟ್ಟೆಯಿಂದ ಒರೆಸಿಡೋದಾದರೆ ವಿತಿನ್ 5-10 ಮಿನಿಟ್ಸಲ್ಲೇ ಇದೆಲ್ಲ ಕೂಡ ಪೂರ್ತಿ ಒಣಗೋಗುತ್ತೆ. ಆಮೇಲೆ ಬೇಕಾದರೆ ನಾವು ಗ್ರಾಸರೀಸ್ನ ಇದರಲ್ಲಿ ಹಾಕಿ ಫಿಲ್ ಮಾಡ್ಕೊಳ್ಬೋದು. ಬಟ್ ಈ ರೀತಿಯಾಗಿ ಒಂದ್ಸರಿ ಒರೆಸ್ಬಿಟ್ಟು ನಾನು ಹೊರಗಡೆ ಇಡ್ತಾ ಇದ್ದೀನಿ. ಈ ರೀತಿ ಯುಟಿಲಿಟಿ ಅಥವಾ ಕಾರಿಡಾರ್ಸಲ್ಲೆಲ್ಲ ಇಡೋದ್ರಿಂದ ಇನ್ನೂ ಚೆನ್ನಾಗಿ ಪೂರ್ತಿ ಒಣಗುತ್ತೆ. ಇಮ್ಮಿಡಿಯೇಟಾಗಿ ನಾವು ಹಾಕೋದ್ರಿಂದ ಕೂಡ ಅದರಲ್ಲಿ ಏನೋ ಸ್ವಲ್ಪ ತೇವಾಂಶ ಇದ್ದರೂ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ಈ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿತ್ತು, ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ನಿಂಬೆಹಣ್ಣಿನ ಸಿಪ್ಪೆ ಎಲ್ಲ ಏನಾಕಿದ್ವಿ ಅದರಲ್ಲಿರುವಂಥ ರಸ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಂಡಿದೆ. ಈಗ ನಾನು ಸ್ಟೌವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡ್ತಾ ಇದ್ದೀನಿ.
ನೆಕ್ಸ್ಟು ಕ್ಲೀನಿಂಗ್ ಮಾಡಬೇಕಾದ್ರೆ ನಾನು ಮೇಯ್ನಾಗಿ ಡ್ರೈಯಿಂಗ್ ಮ್ಯಾಟು ಮತ್ತು ಒಂದು ಟವಲ್ಲು ಅಂದರೆ ವೆಸಲ್ಸ್ನೆಲ್ಲ ಒರೆಸ್ಕೊಳ್ಳೋದಕ್ಕೋಸ್ಕರ ಅದ್ರ ಜೊತೆಗೆ ಒಂದು 2-3 ಮೈಕ್ರೋಫೈಬರ್ ಬಟ್ಟೆಗಳನ್ನ ಉಪಯೋಗಿಸ್ತೀನಿ. ಮೈಕ್ರೋಫೈಬರ್ ಕ್ಲಾತ್ಸ್ನ ಉಪಯೋಗಿಸೋದ್ರಿಂದ ಕ್ಲೀನಿಂಗ್ ತುಂಬ ಈಸಿ ಆಗುತ್ತೆ, ಒಂದೇ ಸರಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಒಂದು ಟಬ್ ರೀತಿಯಾಗಿರುವಂಥದ್ದನ್ನು ತೊಗೊಂಡು ಅದರಲ್ಲಿ ನೀರನ್ನ ತುಂಬಿಸ್ಕೊಂಡು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ನ ಕೂಡ ಹಾಕ್ತಾ ಇದ್ದೀನಿ. ಈ ಒಂದು ನೀರಲ್ಲಿ ಬಟ್ಟೆನ ಹಿಂಡಿಬಿಟ್ಟು ಕಿಚನ್ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡೋದ್ರಿಂದ ಕ್ಯಾಬಿನೆಟ್ಸ್ ಒಳಗಡೆ ಸಣ್ಣ ಸಣ್ಣ ಇರುವೆಗಳು ಹುಳಗಳು ಬರ್ದಿರೋ ಇರುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ತೀರಲ್ವ, ಗೂಡೆಲ್ಲ ಕಟ್ತಾ ಇರುತ್ತೆ, ಅದೆಲ್ಲ ಕೂಡ ಡೆಫಿನೆಟ್ಲಿ 100% ಅವಾಯ್ಡ್ ಆಗುತ್ತೆ. ನೀವು ಕಿಚನ್ನ ಕ್ಲೀನ್ ಮಾಡಿದ ಪ್ರತಿ ಸರಿ ಕೂಡ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾ ಹೋಗಿ. ಯುದ್ಧಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಕೂಡ ರೆಡಿಯಾಗಿದ್ದಾವೆ. ಈಗ ಅಟ್ಯಾಕ್ ಮಾಡೋದಷ್ಟೇ, ಐ ಮೀನ್ ಕ್ಲೀನ್ ಮಾಡೋದಷ್ಟೇ. ಫಸ್ಟಿಗೆ ನಾನು ಎಲ್ಲದನ್ನ ತೆಗೆದು ಕೆಳಗಡೆ ಇಟ್ಕೊಂಡಿದ್ದೆ ಅಲ್ವಾ, ಅದ್ರ ಮೇಲೆ ಏನಾದರೂ ಅಂಟಂಟ್ ಅನ್ಸಿದ್ರೆ, ಡಸ್ಟ್ ಏನಾದರೂ ಇದ್ದರೆ ಎಲ್ಲದನ್ನ ಕೂಡ ಒಂದ್ಸರಿ ಒರೆಸ್ಕೊಳ್ತೀನಿ. ನೆಕ್ಸ್ಟ್ ಇದು ರೊಟೇಟಿಂಗ್ ರ್ಯಾಕು, ಆಲ್ಮೋಸ್ಟ್ 1-8 rupees ಒಳಗಡೆ ಏನೋ ಸಿಕ್ಕುತ್ತೆ. ಅಮೆಝಾನಲ್ಲೇ ನಾನು ಪರ್ಚೇಸ್ ಮಾಡಿರೋದು, ಡಿಮಾರ್ಟಲ್ಲೆಲ್ಲ ಕೂಡ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಕಡಿಮೆ ಜಾಗದಲ್ಲಿ ಜಾಸ್ತಿ ವಸ್ತುಗಳನ್ನ ಇಟ್ಕೊಳ್ಬೋದು, ಹಿಂದೆ ವಸ್ತುಗಳನ್ನ ಇಟ್ಕೊಂಡ್ರು ಕೂಡ ಜಸ್ಟ್ ಇದನ್ನು ರೊಟೇಟ್ ಮಾಡಿಕೊಂಡು ಎಲ್ಲದನ್ನ ತೊಗೊಳ್ಬೋದು. ಒಂದ್ಸರಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಅದೆಲ್ಲ ಕೂಡ ಒರೆಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲದನ್ನ ಕೂಡ ಜಸ್ಟ್ ಮೇಲಿಂದ ಮೇಲೆ ಮಾತ್ರನೇ ಒರೆಸ್ತಾ ಇದ್ದೀನಿ. ಈ ಬಾಟಲ್ಸಲ್ಲಿರೋದೆಲ್ಲ ಕೂಡ ಖಾಲಿ ಆದಮೇಲೆ ಮಾತ್ರನೇ ನಾನು ಇದನ್ನು ಪೂರ್ತಿಯಾಗಿ ತೊಳೆಯುವಂಥದ್ದು. ಈಗ ಜಸ್ಟ್ ಮೇಲಿಂದ ಮೇಲೆ ಒರೆಸ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲದನ್ನ ಕೂಡ ಈ ಒಂದು ರೊಟೇಟಿಂಗ್ ರ್ಯಾಕಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವ ಪ್ಲೇಸಲ್ಲಿ ಇಡ್ತೀವೋ ಆ ಪ್ಲೇಸ್ ಎಷ್ಟು ಟೈಟ್ ಇದೆಯೋ ನೋಡಿಕೊಂಡು, ಸೊ ಪುಟ್ಟದಾಗಿರುವಂಥ ಬಾಟಲ್ಸ್ ಇಡಬೇಕಾ ಅಥವಾ ಟಾಲ್ ಆಗಿರುವಂಥ ಬಾಟಲ್ಸ್ ಇಡಬೇಕಾ ಅನ್ನೋದು ಡಿಸೈಡ್ ಮಾಡ್ಕೊಳ್ಬೇಕಾಗತ್ತೆ. ಇದು ರೆಡಿ ಆಯಿತು. ಒಂದೊಂದನ್ನೇ ನೀಟಾಗಿ ಒರೆಸಿ ಒರೆಸಿ ನಾನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನ ಕೂಡ ಅಂದರೆ ಆ ಕ್ಯಾಬಿನೆಟ್ಸಲ್ಲಿರುವಂಥ ವಸ್ತುಗಳನ್ನೆಲ್ಲ ಕೌಂಟರ್ ಮೇಲೆ ಏನಿಟ್ಟಿದ್ದೆ ಅದೆಲ್ಲದನ್ನ ಕೂಡ ಒರೆಸಿದ ಆದಮೇಲೆ ಒನ್ ಬೈ ಒನ್ ಎಲ್ಲದನ್ನ ಜೋಡಿಸ್ಕೊಳ್ತಾ ಹೋಗ್ತೀನಿ. ಈಗ ನಾನು ಮಧ್ಯದಲ್ಲಿ ಈ ಒಂದು ಬಟ್ಟೆನ ಎಲ್ಲ ಬಾಟಲ್ಸ್ನ ಒರೆಸೋಕ್ಕೆ ಯೂಸ್ ಮಾಡಿದ್ದೆ ಅಲ್ವಾ, ಕೊಳೆಯೆಲ್ಲ ಆಗಿರುತ್ತೆ, ಒಂದ್ಸರಿ ನಾರ್ಮಲ್ ವಾಟರಿಂದನೇ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಎಸೆನ್ಷಿಯಲ್ ಆಯಿಲ್ ಹಾಕಿದ್ದೀವಲ್ವಾ ಈ ಒಂದು ನೀರಲ್ಲಿ, ಈ ನೀರಲ್ಲಿ ಬಟ್ಟೆನ ಹಿಂಡ್ಕೊಂಡು ಈ ಬಟ್ಟೆಯಿಂದನೇ ನಾನು ಕ್ಯಾಬಿನೆಟ್ಸ್ನೆಲ್ಲ ಕೂಡ ಒರೆಸ್ತೀನಿ. ಫಸ್ಟಿಗೆ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಈ ಒಂದು ಬಟ್ಟೆಯಿಂದ ಒರೆಸೋದ್ರಿಂದ ಅದರ ಪರಿಮಳ ಏನಿರುತ್ತೆ ಅಂದರೆ ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿದ್ದೀವಲ್ವ ಅದರ ವಾಸನೆಗೆ ಗೂಡೆಲ್ಲ ಕೂಡ ಕಟ್ಟದಿರೋ ಇರುತ್ತೆ, ಇರುವೆಗಳೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಸೊ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಅಂದು ಸಿಗುತ್ತೆ. ಒನ್ಸ್ ನಾನು ತೇವ ಬಟ್ಟೆಯಿಂದ ಒರೆಸಿದ ಆದಮೇಲೆ ಆಮೇಲೆ ಒಣಗಿರುವಂಥ ಮೈಕ್ರೋಫೈಬರ್ ಕ್ಲಾತಿಂದ ಒರೆಸ್ತಾ ಇದ್ದೀನಿ. ಸೊ ಈ ರೀತಿ ಒರೆಸಿದಾದಮೇಲೆ ಇಮ್ಮಿಡಿಯೇಟಾಗಿ ಒನ್ ಬೈ ಒನ್ ಜೋಡಿಸ್ತಾ ಹೋಗೋದಷ್ಟೇ. ನೀವೇನಾದರೂ ತೇವ ಬಟ್ಟೆಯಿಂದ ಒರೆಸಿ ಅದೇ ಥರ ಬಿಟ್ಬಿಟ್ವಿ ಅನ್ನೋದಾದರೆ ತೇವಾಂಶ ಅನ್ನೋದು ಒಳಗಡೆನೆ ಇದ್ಬಿಟ್ಟು ಆಮೇಲೆ ಕ್ಯಾಬಿನೆಟ್ಸಲ್ಲಿ ಏನಾದರೂ ಹೊರಗಡೆ ಇಟ್ಟಿದ ಕೂಡಲೇ ಇಮ್ಮಿಡಿಯೇಟಾಗಿ ಸೊ ಬೇಗನೆ ಬೂಸ್ಟ್ ಬರೋದೆಲ್ಲ ಆಗ್ತಾ ಇರುತ್ತೆ. ಆದಷ್ಟು ನೀವು ಈ ರೀತಿ ಕ್ಲೋಸ್ಡ್ ರ್ಯಾಕ್ಸ್ ಏನಾದರೂ ಇದ್ದರೆ ನೀಟಾಗಿ ಡ್ರೈ ಮಾಡಿಕೊಂಡೆ ಆಮೇಲೆ ವಸ್ತುಗಳನ್ನ ಜೋಡಿಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇದು ಬಂದು ನೀರಿನ ಬಾಟಲ್ ಇಡೋ ಹತ್ರ, ಫಿಲ್ಟರ್ ಪಕ್ಕದಲ್ಲೇ ನೀರಿನ ಬಾಟಲ್ಸ್ನ ಇಡ್ತಾ ಇದ್ದೀನಿ. ಆದಷ್ಟು ಈ ರೀತಿ ವಸ್ತುಗಳನ್ನ ಸೆಗ್ರಿಗೇಟ್ ಮಾಡಿ ಅದರದ್ರ ಪ್ಲೇಸಲ್ಲಿ ಇಟ್ಕೊಳ್ಳೋದಾದರೆ ನಮಗೆ ತೆಗಿಯೋಕ್ಕೂ ಕೂಡ ಸುಲಭ ಆಗುತ್ತೆ. ಫಿಲ್ಟರ್ ಹತ್ರ ನೀರು ಇಟ್ಕೊಳ್ಬೇಕು ಅಂದಿದ ಕೂಡಲೇ ಬಾಟಲ್ಸು ಕೂಡ ಪಕ್ಕದಲ್ಲೇ ಸಿಗ್ತಾ ಇರುತ್ತೆ. ಈ ಬಾಟಲ್ಸ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಈ ಒಂದು ಕ್ಯಾಬಿನೆಟ್ನ ಕೂಡ ಒಂದ್ಸರಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಿಮ್ಮ ಕಿಚನಲ್ಲೂ ಕೂಡ ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಏನಾದರೂ ಇತ್ತು ಅನ್ನೋದಾದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ಫಸ್ಟಿಗೆ ನಾನು ತೋರಿಸ್ದೆ ಅಲ್ವಾ ಎಸೆನ್ಷಿಯಲ್ ಆಯಿಲ್ ಹಾಕಿರುವಂಥದ್ದು, ಅದರಲ್ಲಿ ನಾವು ಬಟ್ಟೆನ ನೀಟಾಗಿ ಹಿಂಡ್ಕೊಂಡು ಕ್ಯಾಬಿನೆಟ್ಸ್ ಪೂರ್ತಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಆಮೇಲೆ ನೀಟಾಗಿ ಒರೆಸ್ಕೊಂಡು ಒಂದು ಒಣಬಟ್ಟೆಯಿಂದ ಕೂಡ ಒರೆಸ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಎಲ್ಲ ವಸ್ತುಗಳನ್ನ ಕೂಡ ನೀಟಾಗಿ ಜೋಡಿಸ್ಕೊಳ್ಬೇಕು. ನಾನು ಆಲ್ಮೋಸ್ಟ್ ಆಗಾಗ ಕ್ಲೀನ್ ಮಾಡೋದ್ರಿಂದ ಎಲ್ಲ ವಸ್ತುಗಳ ಮೇಲೆ ಕೂಡ ಧೂಳು ಅನ್ನೋದು ಕಾಣಿಸ್ತಿಲ್ಲ. ಒಂದು ವೇಳೆ ಧೂಳಾಗಿತ್ತು ಅನ್ನೋದಾದರೆ ಇಮ್ಮಿಡಿಯೇಟಾಗಿ ವೈಪ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಇದ್ದರೆ ಧೂಳು ಅನ್ನೋದು ಆಲ್ಮೋಸ್ಟ್ 80% ಕಡಿಮೆನೇ ಇರುತ್ತೆ. ನೆಕ್ಸ್ಟು ಆದಷ್ಟು ಒಂದಾದಮೇಲೆ ಒಂದು ರ್ಯಾಕ್ನ ಅಥವಾ ಕ್ಯಾಬಿನೆಟ್ಸ್ನ ಓಪನ್ ಮಾಡಿ, ಎಲ್ಲನೂ ಕೂಡ ಒಂದೇ ಸರಿ ಕ್ಯಾಬಿನೆಟ್ಸ್ನೆಲ್ಲ ಓಪನ್ ಮಾಡಿ ವಸ್ತುಗಳನ್ನೆಲ್ಲ ಕೆಳಗಡೆ ಇಟ್ಬಿಟ್ವಿ ಅನ್ನೋದಾದರೆ ಅದನ್ನು ನೋಡಿದ ಕೂಡಲೇ ಇಷ್ಟು ಕ್ಲೀನ್ ಮಾಡಬೇಕಾ ಅನ್ನೋ ಒಂದು ಸ್ಟ್ರೆಸ್ ಬಂದುಬಿಡುತ್ತೆ. ಅದ್ರ ಬದಲಾಗಿ ಒನ್ ಬೈ ಒಂದು ಕ್ಯಾಬಿನೆಟ್ಸ್ನ ನೀವು ಈ ರೀತಿಯಾಗಿ ಫಸ್ಟು ಒಂದು ಓಪನ್ ಮಾಡಿ ಅದರಲ್ಲಿರುವಂಥ ವಸ್ತುಗಳನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಇಟ್ಟು ಆಮೇಲೆ ನೆಕ್ಸ್ಟ್ ಒನ್ನ ಓಪನ್ ಮಾಡಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಕೆಲಸ ಕೂಡ ಈಸಿ ಆಗುತ್ತೆ. ನಮಗೆ ನೋಡಿದ ಕೂಡಲೇ ಇಷ್ಟು ವಸ್ತುಗಳಿದೆಯಾ ಇದೆಲ್ಲ ಕ್ಲೀನ್ ಮಾಡಬೇಕಾ ಅನ್ನೋ ಒಂದು ಸ್ಟ್ರೆಸ್ ಕೂಡ ಆಗದಿರೋ ಇರುತ್ತೆ. ಪೀಸ್ಫುಲ್ಲಾಗಿ ನಾವು ಈಸಿಯಾಗಿ ಎಲ್ಲದನ್ನ ಕೂಡ ತೆಗೆದು ಕ್ಲೀನ್ ಮಾಡಿ ಜೋಡಿಸ್ಕೊಳ್ಬೋದು. ಇನ್ನೂ ನೀವೇನಾದ್ರು ಕಿಚನಲ್ಲಿ ಚೇಂಜಸ್ ಮಾಡಬೇಕು, ಈ ವಸ್ತುಗಳನ್ನ ಬೇರೆ ಕ್ಯಾಬಿನೆಟ್ಸಲ್ಲಿ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದೆಲ್ಲ ಕೂಡ ಮುಂಚೆನೇ ಪ್ಲಾನ್ ಮಾಡ್ಕೊಳ್ಳಿ. ಲಾಸ್ಟ್ ಮಿನಿಟಲ್ಲಿ ಎಲ್ಲ ಕ್ಲೀನ್ ಆದಮೇಲೆ ಮತ್ತೆ ನಾವು ಪುನಃ ಎಕ್ಸ್ಚೇಂಜ್ ಮಾಡಿ ಜೋಡಿಸ್ತೀವಿ ಅನ್ನೋದಾದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರತಿಯೊಂದು ಕ್ಯಾಬಿನೆಟಲ್ಲೂ ಕೂಡ ನಾನು ಈ ರೀತಿ ಲೈನರ್ನ ಉಪಯೋಗಿಸಿರ್ತೀನಿ, ಬಟ್ ಆಲ್ಮೋಸ್ಟು ಕೆಲವೊಂದರಲ್ಲಿ ಉಪಯೋಗಿಸಿಲ್ಲ ಬಿಡಿ. ಇದು ಪ್ಲಾಸ್ಟಿಕ್ ಲೈನರ್ಸ್ ಆಗಿರೋದ್ರಿಂದ ಅವಾಯ್ಡ್ ಮಾಡೋಣ ಅನ್ನೋದ್ರಿಂದ ಕೆಲವೊಂದರಲ್ಲಿ ಮಾತ್ರನೇ ಉಪಯೋಗಿಸಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನಾನು ಇದರ ಲಿಂಕ್ ಬೇಕಾದ್ರೆ ಕೊಡ್ತೀನಿ.
ಈ ರೀತಿ ಲೈನರ್ನ ಹಾಕೋದ್ರಿಂದ ಕ್ಯಾಬಿನೆಟ್ಸ್ ಗಲೀಜಾಗ್ದಿರ ಇರುತ್ತೆ. ಯಾವ ರೀತಿ ಅನ್ನೋದು ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಈ ಒಂದು ಲೈನರ್ ಮೇಲೂ ಕೂಡ ಅಷ್ಟೇ, ಏನಾದರೂ ಸಣ್ಣ ಪುಟ್ಟ ಕಸ ಇದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ನೀರಿಂದನೇ ತೊಳಿಬೋದು, ಅಥವಾ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದಂಗೆ ನಾವು ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಬೋದು. ಈ ರೀತಿ ಎಲ್ಲದನ್ನು ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಆರ್ಗನೈಸೇಷನ್ ನಿಮ್ಗೇನಾದರೂ ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಈಗ ನೆಕ್ಸ್ಟ್ ಕ್ಯಾಬಿನೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಕೆಲವೊಂದು ಗಾಜಿನ್ ಬಾಟಲ್ಸು ಮತ್ತು ಸ್ಟೀಲ್ ಬಾಟಲ್ಸ್ನ ಇಟ್ಟಿದ್ದೀನಿ. ಫಸ್ಟಿಗೆ ನಾನು ಸ್ಟೀಲ್ ಕಂಪಾರ್ಟ್ಮೆಂಟ್ ಏನಿದೆ ಅದರಲ್ಲಿರುವಂಥದ್ದನ್ನೆಲ್ಲ ಕೂಡ ಕೆಳಗಡೆ ತೆಗೆದಿಟ್ಟಿದ್ದೀನಿ. ಇದ್ರ ಮೇಲೆ ತುಂಬ ಜಾಸ್ತಿ ಏನು ಡಸ್ಟ್ ಆಗಿಲ್ಲ, ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡಿದ್ದು, ನೆಕ್ಸ್ಟ್ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ. ಸೈಡ್ಗಿಟ್ಟಿರುವಂಥ ಬಾಕ್ಸ್ಗಳನ್ನೆಲ್ಲ ಕೂಡ ಒಂದ್ಸರಿ ಒರೆಸಿಟ್ಟಿದ್ದೀನಿ. ಯಾವ ರೀತಿ ಒರೆಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಈ ಒಂದು ಬಟ್ಟೆಯಿಂದನೇ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಒಂದು ಒಣಬಟ್ಟೆಯಿಂದ ಬಾಕ್ಸಸ್ನೆಲ್ಲ ಕೂಡ ಒರೆಸ್ತೀನಿ. ಆಗ ವಾಟರ್ ಮಾರ್ಕ್ಸ್ ಕೂಡ ಆಗದಿರ ಶೈನಿಯಾಗಿ ಕಾಣಿಸುತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಎಲ್ಲ ಬಾಕ್ಸಸ್ ಅಥವಾ ಕಂಟೈನರ್ಸ್ ಏನಾದರೂ 100% ನೀಟಾಗಿರಬೇಕು ಅನ್ನೋದಾದರೆ ಆದಷ್ಟು ಈ ಒಂದು ಟಿಪ್ನ ಫಾಲೋ ಮಾಡಿ. ಫಸ್ಟಿಗೆ ಏನಾದರೂ ಬಾಕ್ಸಲ್ಲಿ ಖಾಲಿಯಾಗಿದೆ ಅಂದರೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಒಣಗಾಕಿಟ್ಬಿಡಿ. ಅದಾದಮೇಲೇ ಆ ಬಾಕ್ಸಲ್ಲಿ ಏನಾದರೂ ತುಂಬಿಸ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಧನಿಯಾ ಪೌಡರ್ ಅನ್ನೋದು ಖಾಲಿಯಾಗಿತ್ತು. ಸೊ ಆ ಒಂದು ಕಂಟೈನರ್ನ ನೀಟಾಗಿ ವಾಶ್ ಮಾಡಿ ಡ್ರೈ ಆದಮೇಲೆ ನಾನು ಅದರಲ್ಲಿ ತುಂಬಿಸಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಂಟೈನರ್ಸು ಕೂಡ 100% ನೀಟಾಗಿ ಶೈನಿಯಾಗಿ ಗ್ರೀಸಿನೆಸ್ ಇಲ್ದಿರ ಇರುತ್ತೆ. ನೆಕ್ಸ್ಟು ಈಗೇನು ನೋಡ್ತಿದ್ದೀರಾ, ಈ ಬಾಕ್ಸಲ್ಲೂ ಕೂಡ ಧನಿಯಾ ಪೌಡರ್ ಅನ್ನೋದು ಇತ್ತು. ಇದರಿಂದ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿದೆ ಅಲ್ವಾ, ಅಂದರೆ ಡೈಲಿ ಬೇಸ್ಡ್ ಮೇಲೆ ಪುಟ್ಟದಾಗಿರುವಂಥ ಬಾಕ್ಸಲ್ಲಿ ಹಾಕಿದೆ ಅಲ್ವಾ. ಇದನ್ನು ಕೂಡ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದಾದರೆ ಡೈರೆಕ್ಟಾಗಿ ಬಾಕ್ಸ್ನ ತೆಗೆದು ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಲಿಕ್ವಿಡ್ನ ಸ್ಪ್ರೇ ಮಾಡಿ ನಾನು ಆಗಲೇ ತೋರಿಸ್ದೆ ಅಲ್ವಾ, ಎಸೆನ್ಷಿಯಲ್ ಆಯಿಲ್ ಹಾಕಿದ್ದಂತಹ ನೀರಲ್ಲಿ ಬಟ್ಟೆನ ನೀಟಾಗಿ ಇಟ್ಕೊಂಡು ಒಂದ್ಸರಿ ಈ ಇದನ್ನು ಪೂರ್ತಿಯಾಗಿ ಒರೆಸ್ತಾ ಇದ್ದೀನಿ ಟಾಪ್ ಟು ಬಾಟಮ್. ಆಮೇಲೆ ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಈಗ ಎತ್ತ ಪ್ರಕಾರ ಎಲ್ಲದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಎಲ್ಲದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಬಾಕ್ಸಸ್ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ನೆಕ್ಸ್ಟ್ ಗಾಜಿನ್ ಬಾಟಲ್ಸ್ ಎಲ್ಲ ಏನಿಟ್ಟಿದ್ದೀನಿ ಇಲ್ಲೂ ಕೂಡ ಅದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಈಗ ನೋಡಿ ಎಲ್ಲದನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ತುಂಬ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಆರ್ಗನೈಸ್ ಮಾಡಬೇಕಾದ್ರೆ ಯಾವುದಾದ್ರೂ ಖಾಲಿ ಆಗಿದ್ರೆ ಇಮ್ಮಿಡಿಯೇಟಾಗಿ ನಾನು ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ದಿನಸಿಯೆಲ್ಲ ತರಕ್ಕೆ ಹೋದಾಗ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದೇ ಥರ ನಾನು ಆಯಿಲ್ ಬಾಟಲ್ಸ್ ಎಲ್ಲ ಇಟ್ಕೊಳ್ತೀನಲ್ಲ, ಆ ಒಂದು ಕ್ಯಾಬಿನೆಟ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಆಯಿಲ್ ಬಾಟಲ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಾನು ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಕ್ಲೀನಿಂಗ್ ಎಲ್ಲ ಆದಮೇಲೆ ನೋಡೋದೇ ಒಂದು ರೀತಿ ಖುಷಿ ಅಲ್ವಾ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಆಗಲೇ ನಾವು ಪೂರ್ತಿ ತಣ್ಣಗಾಗಲಿ ಅಂತ ಬಿಟ್ಟಿದ್ವಲ್ಲ ಲಿಕ್ವಿಡು, ಸೊ ಪೂರ್ತಿ ತಣ್ಣಗಾಗಿದೆ, ಜಸ್ಟ್ ಉಗುರುಬೆಚ್ಚಗೆ ಮಾತ್ರನೇ ಇದೆ. ಅದರಲ್ಲಿ ಇದ್ದಿದ್ದಂಥ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ರಸ ಎಲ್ಲ ಕೂಡ ತೆಗೆದು ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅಡುಗೆಗೆ ಯೂಸ್ ಮಾಡುವಂಥ ಸೋಡಾ ಮತ್ತು ವೆನಿಗರ್ ಕೂಡ ಹಾಕ್ತಾ ಇದ್ದೀನಿ. ಇದು ಬೇಸಿಕ್ಕು ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ತುಂಬ ಜಾಸ್ತಿ ಜಿಡ್ಡಾಗುತ್ತೆ ನಿಮ್ಮ ಕಿಚನ್ ಅನ್ನೋದಾದರೆ ಅದರಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಅಥವಾ ಲಿಕ್ವಿಡ್ನ ಉಪಯೋಗಿಸ್ಕೊಳ್ಬೋದು. ಅದು ಬಿಟ್ಟರೆ ಇಷ್ಟಾದರೆ ಸಾಕಾಗುತ್ತೆ, ಬೇಕಂದರೆ ವಿಮ್ ಲಿಕ್ವಿಡು ಒಂದು 2-3 ಡ್ರಾಪ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಇರುವಂಥ ಕ್ಯಾಬಿನೆಟ್ಸ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟು, ಅಕ್ಕಿ ಮತ್ತು ಈ ಮುದ್ದೆ ಮಾಡೋಕ್ಕೆ ಯೂಸ್ ಮಾಡುವಂಥ ರಾಗಿ ಹಿಟ್ಟೆಲ್ಲ ಕೂಡ ಇಟ್ಕೊಂಡಿರ್ತೀವಿ. ಇಲ್ಲೂ ಕೂಡ ಸೇಮ್ ವೇಯಲ್ಲೇ ಫಸ್ಟು ಕ್ಯಾಬಿನೆಟ್ಸ್ ಡೋರ್ ಓಪನ್ ಮಾಡಿ ಅದರಲ್ಲಿರುವಂಥದ್ದನ್ನೆಲ್ಲ ಖಾಲಿ ಮಾಡಿ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒರೆಸ್ಬಿಟ್ಟು ಆಮೇಲೆ ಒಂದು ಡ್ರೈ ಬಟ್ಟೆಯಿಂದ ಒರೆಸುವಂಥದ್ದು. ಸೇಮ್ ವೇಯಲ್ಲೇ ಎಲ್ಲ ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ಬಟ್ ನಿಮಗೆ ಬೋರ್ ಆಗಬಾರ್ದು ಅನ್ನೋದ್ರಿಂದ ಎಲ್ಲ ಹತ್ರ ಕೂಡ ನಾನು ಕ್ಲೀನ್ ಮಾಡಿರುವಂಥ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲೂ ಕೂಡ ನಾನು ಲೈನರ್ನ ಉಪಯೋಗಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಆಗಲೇ ಹೇಳ್ದಂಗೆ ಏನಾದರೂ ಬಾಕ್ಸ್ ಖಾಲಿ ಆಯಿತು ಅಂದರೆ ಅದನ್ನು ತೊಳೆದು ರೆಡಿಯಾಗಿ ಇಟ್ಕೊಳ್ತೀನಿ. ಗ್ರಾಸರೀಸ್ನ ತಂದಿದ್ದ ಕೂಡಲೇ ರೀಫಿಲ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ನೆಕ್ಸ್ಟು ಪ್ಲೇಟ್ಸ್ ಎಲ್ಲ ಇಡುವಂತಹ ರ್ಯಾಕು, ಅದನ್ನು ಪೂರ್ತಿ ಓಪನ್ ಮಾಡಿ ತೋರಿಸೋಣ ಡೀಟೇಲ್ ಆಗಿ ಅಂತ ಕ್ಯಾಮ್ರಾನ ಆನ್ ಮಾಡಿದ್ದೆ, ಬಟ್ ಸಡನ್ನಾಗಿ ಆಫ್ ಆಗಿಬಿಟ್ಟಿದೆ. ನೀವು ಕೂಡ ಯೂಟ್ಯೂಬರ್ ಆಗಿದ್ದರೆ ಇದೇ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀರಾ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ಪೂರ್ತಿ ಓಪನ್ ಮಾಡಿಬಿಟ್ಟು ನಾನು ಒರೆಸ್ಕೊಳ್ತಾ ಇದ್ದೀನಿ. ಬಟ್ ನಾನು ಆಗಲೇ ಹೇಳ್ದಂಗೆ ಓಪನ್ ಮಾಡಬೇಕಾದ್ರೆ ಸಡನ್ನಾಗಿ ಕ್ಯಾಮ್ರಾ ಆಫ್ ಆಗಿರೋದ್ರಿಂದ ಡೀಟೇಲಾಗಿ ಶೇರ್ ಮಾಡೋಕ್ಕೆ ಆಗಿಲ್ಲ.
ಈ ರೀತಿ ರ್ಯಾಕ್ಸ್ ಎಲ್ಲ ಏನಿರುತ್ತೆ ಪದೇ ಪದೇ ಓಪನ್ ಮಾಡೋಕ್ಕಾಗಲ್ಲ, ಬಟ್ ಒಂದ್ಸರಿ ನೀವೇನಾದ್ರು ಓಪನ್ ಮಾಡ್ತೀರಾ ಅನ್ನೋದಾದರೆ ಆ ಟೈಮಲ್ಲೇ ನೀವು ಸ್ವಲ್ಪ ಎಸೆನ್ಷಿಯಲ್ ಆಯಿಲು ಅಥವಾ ಕರ್ಪೂರ ಹಾಕಿರುವಂಥ ನೀರಿಂದ ಒಂದ್ಸರಿ ಒರೆಸ್ಬಿಡಿ. ಆಗ ಸಣ್ಣ ಸಣ್ಣ ಹುಳಗಳನ್ನೋದು ಬರ್ದಿರೋ ಇರುತ್ತೆ, ಗೂಡೆಲ್ಲ ಕೂಡ ಕಟ್ತಿರೋ ಇರುತ್ತೆ. ಹೋಲ್ ರ್ಯಾಕ್ನ ತೆಗೆದುಬಿಟ್ಟು ಒಂದ್ಸರಿ ನೀಟಾಗಿ ಒರೆಸಿದಾದ್ಮೇಲೆ ಈಗ ಯಥಾ ಪ್ರಕಾರ ಎಲ್ಲದನ್ನ ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ದೊಡ್ಡ ದೊಡ್ಡದಾಗಿರುವಂಥ ಊಟದ ತಟ್ಟೆಗಳೆಲ್ಲ ಏನು ಬರುತ್ತೆ ಅದನ್ನು ಇಡುವಂತಹ ಜಾಗ. ನೀಟಾಗಿ ಎಲ್ಲ ಅದನ್ನು ಒನ್ ಬೈ ಒನ್ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ಸ್ ಇಡುವಂಥ ಸ್ಟ್ಯಾಂಡ್ಸಲ್ಲಿ ಸೈಡಲ್ಲೂ ಕೂಡ ಸ್ವಲ್ಪ ಜಾಗ ಅನ್ನೋದು ಉಳ್ಕೊಳ್ಳುತ್ತೆ ಅಲ್ವಾ. ಆ ಜಾಗದಲ್ಲೂ ಕೂಡ ಆದಷ್ಟು ನೀವು ಈ ರೀತಿಯಾಗಿರುವಂಥ ಟ್ರೇಸ್ ಇರ್ಬೋದು ಅಥವಾ ಕೊಬ್ಬರಿ ತುರಿಯುವಂಥ ಮಣೆ ಎಲ್ಲ ಏನಿರುತ್ತೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇದು ಬಂದು ಪುಟ್ಟದಾಗಿರುವಂಥ ಪ್ಲೇಟ್ ಇಡುವಂಥ ಸ್ಟ್ಯಾಂಡು. ನೀಟಾಗಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ ಬಾಸ್ಕೆಟಲ್ಲಿ ತುಂಬ ಚಿಕ್ಕದಾಗಿರುವಂಥ ಪ್ಲೇಟ್ಸ್ನ ಇಟ್ಕೊಂಡಿದ್ದೀನಿ. ಇನ್ನು ಮುದ್ದೆ ಮಾಡುವಂಥ ಕೋಲ್ ಇರ್ಬೋದು, ಚಪಾತಿ ಒಸೆಯುವಂಥ ಕೋಲ್ ಎಲ್ಲ ಏನಿರುತ್ತೆ ಅದನ್ನು ಈ ರೀತಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೇಯ್ನಾಗಿ ಈ ರೀತಿ ತವಾಗಳು ಇಟ್ಕೊಳ್ಳೋಂಥದಕ್ಕೆ ಮತ್ತು ನಾರ್ಮಲಾಗಿ ಲಿಡ್ಸ್ ಎಲ್ಲ ಬರುತ್ತೆ ಅಲ್ವಾ, ಗ್ಲಾಸ್ ಲಿಡ್ಸ್ ಎಲ್ಲ, ಅದನ್ನು ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾನೇ ಸೆಟಪ್ ಮಾಡ್ಕೊಂಡಿರೋವಂಥದ್ದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ತವಾಗಳೆಲ್ಲ ಇಟ್ಕೊಂಡಿದ್ದರಿಂದ ಅದರ ಬ್ಲಾಕ್ನೆಸ್ ಎಲ್ಲ ಕೂಡ ಈ ಒಂದು ಲೈನರ್ ಮೇಲೆ ಬಿದ್ದಿದೆ. ಇನ್ನು ಕ್ಯಾಬಿನೆಟ್ಸ್ನ ಓಪನ್ ಮಾಡೋದು ಕೂಡ ತುಂಬ ಈಸಿ, ಜಸ್ಟ್ ಮೇಲಕ್ಕೆ ಲಿಫ್ಟ್ ಮಾಡಿ ಮೂವ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಲೈನರ್ನ ಉಪಯೋಗಿಸೋದ್ರಿಂದ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಈ ರೀತಿ ಸ್ವಲ್ಪ ಜಿಡ್ಡೆಲ್ಲ ಇರುವಂಥ ತವಾಗಳೆಲ್ಲ ನಾವು ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀವಲ್ವ, ಕ್ಯಾಸ್ಟ್ ಐರನ್ ತವಾಗಳಿಗೆ ಹೇಗೂ ಎಣ್ಣೆ ಹಚ್ಚಿಬಿಟ್ಟೆ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀವಿ, ಬಟ್ ಅದರ ಜಿಡ್ಡೆಲ್ಲ ಕೂಡ ಕ್ಯಾಬಿನೆಟ್ಸ್ಗೆ ಇಟ್ಕೊಳ್ದಿರೋ ಇರಬೇಕು ಅನ್ನೋದಾದರೆ ಈ ರೀತಿ ಲೈನರ್ನ ಉಪಯೋಗಿಸ್ಬೋದು. ಲೈನರ್ನ ತೊಳೆಯೋದು ಕೂಡ ತುಂಬ ಈಸಿ, ಅಥವಾ ನೀವು ಒಂದು ಬಟ್ಟೆಯಿಂದ ಕೂಡ ಒರೆಸ್ಕೊಳ್ಬೋದು ತುಂಬ ಜಾಸ್ತಿ ಗಲೀಜಾಗಿದೆ ಅಂತ ಅನಿಸಿದ್ರೆ. ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸ್ಟ್ಯಾಂಡ್ಸು ಆಲ್ಮೋಸ್ಟ್ ನಾವು ರೆಂಟ್ ಮನೆಯಲ್ಲಿದ್ದಾಗ ನಾರ್ಮಲ್ ಸ್ಟ್ಯಾಂಡ್ ಉಪಯೋಗಿಸ್ತೀವಲ್ವ ಗೋಡೆಗೆ ಹಾಕುವಂಥದ್ದು, ಅದರಲ್ಲಿ ಬಂದಿರೋವಂಥದ್ದನ್ನೇ. ಬಟ್ ನಾನು ತವಾನ ಇಟ್ಟಿರುವಂಥ ಸ್ಟ್ಯಾಂಡ್ ಬಂದು ನಾನು ಆನ್ಲೈನಲ್ಲಿ ಬೈ ಮಾಡಿರೋವಂಥದ್ದು. ನೆಕ್ಸ್ಟು ಕಟ್ಲರಿ ಯೂನಿಟ್ಸು, ಎರಡು ಕಟ್ಲರಿ ಟ್ರೇಸ್ ಇದೆ, ಎರಡನ್ನ ಕೂಡ ನಾನು ನೀಟಾಗಿ ಓಪನ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕೂಡ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಕೂಡ ಶೇರ್ ಮಾಡಿದ್ದೀನಿ, ಬಟ್ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ ಅಷ್ಟೇ. ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಂದು ಕಾರ್ನರ್ ಕ್ಯಾಬಿನೆಟು, ಫಸ್ಟಿಗೆ ನಾನು ಔಟ್ ಸೈಡಿಂದನೇ ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ಔಟ್ ಸೈಡೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಇರುವಂಥ ವಸ್ತುಗಳನ್ನೆಲ್ಲ ಒಂದ್ಸರಿ ಖಾಲಿ ಮಾಡಿದ್ದಾದ್ಮೇಲೆ ಈಗ ಯಥಾ ಪ್ರಕಾರ ಎಲ್ಲದನ್ನು ಜೋಡಿಸ್ಕೊಳ್ಬೇಕು. ಫಸ್ಟಿಗೆ ನಾನು ಲೈನರ್ನ ಹಾಕ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋವಂಥವ್ರು ಈ ರೀತಿ ಲೈನರ್ಸ್ನ ಸ್ಕಿಪ್ ಮಾಡ್ಬೋದು. ಬಟ್ ಇದು ನಾನು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಉಪಯೋಗಿಸ್ತಾ ಇರೋದ್ರಿಂದ ಇದನ್ನು ನಾನು ಚೇಂಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕ್ಯಾಬಿನೆಟ್ಸ್ ಕ್ಲೀನ್ ಆಗಿರುತ್ತೆ ಅನ್ನೋದ್ರಿಂದ ಉಪಯೋಗಿಸ್ತಾ ಇದ್ದೀನಿ. ಇದು ಕಾರ್ನರ್ ಯೂನಿಟ್ ಆಗಿರೋದ್ರಿಂದ ನಾನು ಲಾಸ್ಟಲ್ಲಿ ಅಂದರೆ ಕಾರ್ನರ್ಸಲ್ಲಿ ಕೇಕ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಬೇಕಿಂಗ್ ಟಿನ್ಸು, ಅದನ್ನು ನಾನು ಲಾಸ್ಟ್ ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ರೀತಿ ಜರಡಿ ಇರ್ಬೋದು, ರೇರಾಗಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ನ ಈ ರೀತಿ ನಾನು ಸ್ವಲ್ಪ ಹಿಂದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಫ್ರಂಟ್ಗೆ ನಾನು ಡೈಲಿ ಬೇಸಿಡ್ ಮೇಲೆ ತೆಗೆಯುವಂಥ ವಸ್ತುಗಳನ್ನ ಇಟ್ಕೊಳ್ತೀನಿ, ಆಗ ನಮಗೆ ಪ್ರತಿನಿತ್ಯ ತೆಗೆಯುವಂಥ ವಸ್ತುಗಳನ್ನ ಈಸಿಯಾಗಿ ತೊಗೊಳ್ಬೋದು ಅನ್ನೋದ್ರಿಂದ. ಸೇಮ್ ಅದೇ ಕ್ಯಾಬಿನೆಟಲ್ಲಿ ಕೆಳಗಡೆ ಕೂಡ ಈ ರೀತಿ ನಮಗೆ ಸ್ವಲ್ಪ ಕಾರ್ನರ್ ಯೂನಿಟ್ ಬಂದಿದೆ, ಅಲ್ಲೂ ಕೂಡ ನೀಟಾಗಿ ಕೆಲವೊಂದು ವಸ್ತುಗಳನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕುಟಾಣಿ ಕಲ್ಲಿರ್ಬೋದು, ಆಮೇಲೆ ಚಪಾತಿ ಒಸೆಯುವಂಥ ಮಣೆ, ಇದೆಲ್ಲ ತೂಕ ಜಾಸ್ತಿ ಇರುತ್ತೆ. ಮಕ್ಕಳಿರುವಂಥ ಮನೆಯಲ್ಲಿ ಇದನ್ನು ಮೇಲೆ ಇಡೋದಾದರೆ ಕಾಲು ಮೇಲೆಲ್ಲ ಹಾಕ್ಕೊಳ್ಳೋ ಚಾನ್ಸ್ ಇರುತ್ತೆ ಅನ್ನೋದ್ರಿಂದ ಕೆಳಗಡೆನೇ ಒಂದು ಕ್ಯಾಬಿನೆಟ್ಸಲ್ಲಿ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಕಿಚನ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಟಿಪ್ಸ್. ಐ ಹೋಪ್ ಈ ಒಂದು ಟಿಪ್ಸ್ ಎಲ್ಲ ನಿಮಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಇನ್ನೂ ಕಂಟಿನ್ಯೂ ಮಾಡಿದ್ರೆ ವೀಡಿಯೋ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋದ್ರಿಂದ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು, ಮೋಟಿವೇಶ್ನಲ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.